ಹಾಯ್ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ನಾನು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ನವರ ಬಗ್ಗೆ ಕಿರು ಪರಿಚಯವನ್ನು ನೀಡಿದ್ದೀನಿ. ಅದಕ್ಕಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದ ಹಾಗೆ ಕೊನೆ ತನಕ ನೋಡ್ರಿ. ಅದೇ ರೀತಿ ನನ್ನ ವಿಡಿಯೋವನ್ನೇನಾದರೂ ನೀವು ಇದೇ ಮೊದಲನೇ ಬಾರಿಗೆ ನೋಡ್ತಿದ್ರೆ ನಿಮಗೇನಾದರೂ ಕಾಂಪಿಟೇಟಿವ್ ರಿಲೇಟೆಡ್ ಮಾಹಿತಿಯಾಗಲಿ ಅಥವಾ ಸರ್ಕಾರಿ ಮತ್ತು ಖಾಸಗಿ ಹುದ್ದೆಗಳ ಬಗ್ಗೆ ಮಾಹಿತಿ ಆಗಲಿ ಬೇಕಾದಲ್ಲಿ ನನ್ನ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂತಂದ್ರೆ ಸಬ್ಸ್ಕ್ರಿಪ್ಷನ್ ಏನಪ್ಪ ಅಂತಂದ್ರೆ ಅದಕ್ಕೇನು ರೊಕ್ಕ ಹತ್ತಂಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ರೇನು ರೊಕ್ಕ ಹತ್ತಂಗಿಲ್ಲ, ಇನ್ನು ಏಕದಮ್ ಫ್ರೀ ಐತಿ ಅದು. ಅದೇ ರೀತಿ ಏನಪ್ಪ ಅಂದ್ರೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಮೇಲೂ ಕ್ಲಿಕ್ ಮಾಡಿಬಿಡ್ರಿ. ಯಾಕಪ್ಪ ಅಂತಂದರೆ ನಾ ಮಾಡಿದ ಯಾವಾಗ ವಿಡಿಯೋ ಮಾಡ್ತೀನಿ ಅದು ನಿಮಗೆ ನೋಟಿಫೈಡ್ ಆಗ್ತದೆ, ಅದು ನಿಮಗೆ ಏನಪ್ಪ ಅಂತಂದ್ರೆ ನೋಟಿಫೈ ಮಾಡ್ತದೆ. ಅದಕ್ಕಾಗಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಏನಪ್ಪ ಅಂದ್ರೆ ಮರಿಬೇಡ್ರಿ. ಇನ್ನು ನಿಮಗೆ ಈ ವಿಡಿಯೋ ಏನಪ್ಪ ಅಂದ್ರೆ ಇಷ್ಟ ಆಯ್ತಪ್ಪ ಅಂದರೆ ಮ್ಯಾಕ್ಸಿಮಮ್ ನಿಮ್ಮ ಫ್ರೆಂಡ್ಸರಿಗೆ ಏನಪ್ಪ ಅಂತಂದರೆ ಶೇರ್ ಮಾಡಿಬಿಡ್ರಿ. ಇನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ನವರ ಬಗ್ಗೆ ನೋಡೋಣ. ಮೊದಲನೇದಾಗಿ ಏನಪ್ಪ ಅಂತಂದರೆ ಜ್ಞಾನಪೀಠ ಪ್ರಶಸ್ತಿ ಏನಪ್ಪ ಅಂತಂತಂದರೆ ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳೇನಪ್ಪ ಅಂತಂದರೆ ಬಂದವು. ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥ ಎರಡನೇ ಭಾಷೆ ನಮ್ಮದು ಕನ್ನಡ ಭಾಷೆ. ಹಾಗಾದರೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥ ಮೊದಲನೇ ಭಾಷೆ ಯಾವುದಪ್ಪ ಅಂತಂದರೆ ಅದು ಹಿಂದಿ. 11 ಜ್ಞಾನಪೀಠ ಪ್ರಶಸ್ತಿಗಳನ್ನೇನಪ್ಪ ಅಂತಂದರೆ ಪಡೆದುಕೊಂಡಿದೆ ಇಲ್ಲಿ ತನಕ ಅದು. ಇನ್ನು ನಿಮಗೆ ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ಮಾಹಿತಿ ಕಂಪ್ಲೀಟಾಗಿ ಬೇಕಾಗಿತ್ತು ಅಂತಂತಂದರೆ ನಾನು ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಏನಪ್ಪ ಅಂತಂದರೆ ಫುಲ್ ಇನ್ಫಾರ್ಮೇಷನ್ ಪಡೆದುಕೊಳ್ಬೋದು. ಅದೇ ರೀತಿ ನಾನೇನಪ್ಪ ಅಂತಂದರೆ ಕುವೆಂಪು, ದರಾ ಬೇಂದ್ರೆ ಹಾಗೆ ಏನಪ್ಪ ಅಂದರೆ ಶಿವರಾಮ್ ಕಾರಂತರ ಬಗ್ಗೆ ಕೂಡ ಏನಪ್ಪ ಅಂದರೆ ಸಂಕ್ಷಿಪ್ತವಾಗಿ ವಿವರಿಸಿದ್ದೀನಿ. ಆ ವಿಡಿಯೋಗಳ ಲಿಂಕನ್ನು ಏನಪ್ಪ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಈ ವಿಡಿಯೋ ಏನಪ್ಪ ಅಂತಂದ್ರೆ ನೋಡೋದಕ್ಕಿಂತ ಮುಂಚೆ ಅವು ಏನಪ್ಪ ಅಂದ್ರೆ ನೋಡ್ಕೊಂಡ್ಬೇಡ್ರಿ. ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥ 8 ಕವಿಗಳೇನಪ್ಪ ಅಂತಂದ್ರೆ ಒಂದು ಲಿಸ್ಟ್ ಇಲ್ಲಿದೆ. ವಿಡಿಯೋವನ್ನು ಪಾಸ್ ಮಾಡಿ ನೀವು ನೋಡ್ಬೋದು. ಇದು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ನವ್ರೇನಪ್ಪ ಅಂತಂದರೆ ಕನ್ನಡದಲ್ಲಿ ಏನಪ್ಪ ಅಂದರೆ ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥವ್ರೇನಪ್ಪ ಅಂದರೆ 4ನೇ ಕವಿಗಳು ಇವರು. ಇವರೇನಪ್ಪ ಅಂತಂದರೆ ಚಿಕ್ಕ ವೀರ ರಾಜೇಂದ್ರ ಎಂಬ ಕೃತಿಗೆ 1983 ಏನಪ್ಪ ಅಂತಂದರೆ ಜ್ಞಾನಪೀಠ ಪ್ರಶಸ್ತಿಯನ್ನು ಏನಪ್ಪ ಅಂದರೆ ಪಡೆದುಕೊಂಡ್ರು. ಇನ್ನು ಅವ್ರ ಬಗ್ಗೆ ಕಿರು ಪರಿಚಯ ಮಾಡೋಣ. ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ನವರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಒಂದು ಹಳ್ಳಿಯಲ್ಲಿ ಏನಪ್ಪ ಅಂತಂದರೆ 1891 ಜೂನ್ 6ರಂದು ಪೆರಿಯಾತ್ ಎಂಬ ಮನೆತನದಲ್ಲಿ ಏನಪ್ಪ ಅಂದರೆ ಜನಿಸಿದ್ರು ಇವರು. ಅವರ ತಂದೆ ಹೆಸರು ರಾಮಸ್ವಾಮಿ ಅಯ್ಯಂಗರ್, ತಾಯಿ ಹೆಸರು ತಿರುಮಲಮ್ಮ. ಇನ್ನು ಅವರ ಕಾವ್ಯನಾಮ ಶ್ರೀನಿವಾಸ. ಇನ್ನು ಕನ್ನಡದಲ್ಲಿ ಸಣ್ಣ ಕಥೆ ಎಂಬ ಸಾಹಿತ್ಯ ಪ್ರಕಾರಕ್ಕೆ ಏನಪ್ಪ ಅಂದರೆ ಭದ್ರ ಬುನಾದಿಯನ್ನು ಹಾಕಿದಂಥವರು ಕವಿಗಳಿವರು. ಅದಕ್ಕಾಗಿ ಇವರನ್ನು ಏನಪ್ಪ ಅಂತಂದರೆ ಸಣ್ಣ ಕಥೆಗಳ ಜನಕ ಅಂತ ಕರೀತಾರೆ. ಹಾಗೇನಪ್ಪ ಅಂತಂದರೆ ಇವ್ರಿಗೆ ಇನ್ನೊಂದು ಬಿರುದಿದೆ, ಮಾಸ್ತಿ ಕನ್ನಡದ ಆಸ್ತಿ ಅಂತ ಕೂಡ ಏನಪ್ಪ ಅಂತಂದರೆ ಇವರು ಜನಪ್ರಿಯರು. ನೆನ್ಪಿಟ್ಕೊಳ್ರಿ, 2 ಬಿರುದವ. ಸಣ್ಣ ಕಥೆಗಳ ಜನಕ ಯಾರು ಅಂತ ಕೇಳಿದರೆ ನೀವು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ನವರು ಅಂತ ಉತ್ತರ ಬರೀಬಹುದು. ಅದೇ ರೀತಿ ಮಾಸ್ತಿ ಕನ್ನಡದ ಆಸ್ತಿ ಕೂಡ ಇವ್ರದೊಂದು ಏನಪ್ಪ ಅಂದರೆ ಪ್ರಸಿದ್ಧವಾದಂಥ ಬಿರುದು. ಇನ್ನಿವರು ಏನಪ್ಪ ಅಂತಂದರೆ ಜೂನ್ 6, 1986 ಏನಪ್ಪ ಅಂತಂದರೆ ಮರಣ ಹೊಂದಿದ್ರು ಇವ್ರು. ನೋಡ್ರಿ, ಜನನ ಮತ್ತು ಮರಣ ಸೇಮ್ ಡೇಟಿಗಾಗಿದೆ, ಜೂನ್ 6. ಓಕೆ, ಇನ್ನಿವರ ವಿದ್ಯಾಭ್ಯಾಸದ ಬಗ್ಗೆ ನೋಡೋಣ. 1907 ಏನಪ್ಪ ಅಂದರೆ SSLC ಅಂದರೆ ಮೆಟ್ರಿಕ್ಯುಲೇಷನ್ ಮುಗಿಸಿದ್ರು. 1912 ಏನಪ್ಪ ಅಂದರೆ BA ಪದವಿ ಏನಪ್ಪ ಅಂದರೆ ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಮುಗಿಸಿದ್ರು. ಅದೇ ರೀತಿ 1914 ಅದೇ ಮದ್ರಾಸ್ ಏನಪ್ಪ ಅಂತಂದರೆ ವಿಶ್ವವಿದ್ಯಾಲಯದಿಂದ MA ಮುಗಿಸಿದ್ರು. ಏನಪ್ಪ ಅಂದರೆ MA ಇಂಗ್ಲೀಷ್ನಲ್ಲಿ ಏನಪ್ಪ ಅಂತಂದರೆ ಅವ್ರು ಮಾಡಿಕೊಂಡಿದ್ರು. ಅದು ಏನಪ್ಪ ಅಂದರೆ ಪ್ರಥಮ ಸ್ಥಾನವನ್ನು ಗಳಿಸಿ ಏನಪ್ಪ ಅಂತಂದರೆ ಚಿನ್ನದ ಪದಕವನ್ನು ಏನಪ್ಪ ಅಂದರೆ ತಮ್ಮದಾಗಿಸಿಕೊಂಡಿದ್ರು. ಇನ್ನು ಅವರ ವೃತ್ತಿ ಜೀವನ ಬಗ್ಗೆ ನೋಡೋಣ. MA ಮುಗಿಸಿದ ನಂತರ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ನವ್ರು ಏನಪ್ಪ ಅಂದರೆ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ 1.5 ತಿಂಗಳು ಮಾತ್ರ ಏನಪ್ಪ ಅಂತಂದರೆ ಕೆಲಸಕ್ಕೆ ಸೇರಿಕೊಂಡ್ರು. ಅದು ಉಪಾಧ್ಯಾಯರಾಗಿ ಏನಪ್ಪ ಅಂದರೆ 1.5 ತಿಂಗಳು ಏನಪ್ಪ ಅಂದರೆ ಕೆಲಸ ಮಾಡಿದರು. ನಂತರ ಏನಪ್ಪ ಅಂದರೆ ಆ ಕೆಲಸಕ್ಕೆ ಏನಪ್ಪ ಅಂದರೆ ರಾಜೀನಾಮೆ ಕೊಟ್ಟು ಬೆಂಗಳೂರಿಗೆ ಬಂದೇನಪ್ಪ ಅಂದರೆ ಸಿವಿಲ್ ಪರೀಕ್ಷೆಗೆ ಏನಪ್ಪ ಅಂದರೆ ತಯಾರಿ ನಡೆಸಿದರು. ಅದರಲ್ಲೂ ಕೂಡ ಏನಪ್ಪಾ ಅಂತಂದ್ರೆ ಪ್ರಥಮರಾಗಿ ತೆರಗಡೆಯನ್ನು ಹೊಂದಿದ್ರು. ಇನ್ನು ಸಿವಿಲ್ ಏನಪ್ಪಾ ಅಂದ್ರೆ ಸಿವಿಲ್ ಪರೀಕ್ಷೆ ಪಾಸ್ ಆದ ತಕ್ಷಣ ಏನಪ್ಪಾ ಅಂದ್ರೆ ಮೈಸೂರು ಸರ್ಕಾರದಲ್ಲಿ ಏನಪ್ಪಾ ಅಂದ್ರೆ ಅಸಿಸ್ಟೆಂಟ್ ಕಮಿಷನರ್ ಆಗಿ ತಮ್ಮ ವೃತ್ತಿ ಜೀವನವನ್ನು ಏನಪ್ಪಾ ಅಂದ್ರೆ ಆರಂಭಿಸಿದ್ರು. 1914 1943 ಏನಪ್ಪಾ ಅಂತಂದ್ರೆ ಸರ್ಕಾರಿಯಲ್ಲಿ ಏನಪ್ಪಾ ಅಂದ್ರೆ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಏನಪ್ಪಾ ಅಂದ್ರೆ ನಿವೃತ್ತರಾದರು. ಯಾವಾಗ ನಿವೃತ್ತರಾದರು? 1943. 1914 ಏನಪ್ಪಾ ಅಂದರೆ ಸರ್ಕಾರದ ಏನಪ್ಪಾ ಅಂದರೆ ಕೆಲಸ ಸ್ಟಾರ್ಟ್ ಆಯಿತು. ಅವರು ಅಸಿಸ್ಟೆಂಟ್ ಕಮಿಷನರ್ ಆಗಿ ಮೈಸೂರು ಸರ್ಕಾರದ ಏನಪ್ಪ ಅಂದರೆ ಅಸಿಸ್ಟೆಂಟ್ ಕಮಿಷನರ್ ಆಗಿ ಏನಪ್ಪ ಅಂದರೆ ಜಾಯ್ನ್ ಆಗಿ 1943 ಏನಪ್ಪ ಅಂದರೆ ರಿಟೈರ್ಡ್ ಆದರು. ಇನ್ನು ಅವರ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ನೋಡೋಣ. ಇವರೇನಪ್ಪ ಅಂದರೆ ಜೀವನ ಪತ್ರಿಕೆ ಅಂತ ಒಂದು ಪತ್ರಿಕೆಯ ಸಂಪಾದಕರಾಗಿದ್ದರು. ಅದೇ ರೀತಿ 1920 ಏನಪ್ಪಾ ಅಂದರೆ ಕೆಲವು ಸಣ್ಣ ಕಥೆಗಳು ಎಂಬ ಇವರದ ಪ್ರಥಮ ಪುಸ್ತಕ ಪ್ರಕಟವಾಯಿತು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ನವರೇನಪ್ಪ ಅಂತಂದರೆ ಪ್ರಥಮ ಪುಸ್ತಕ ಪ್ರಕಟವಾಯ್ತಲ್ಲ, ಯಾವ ಪುಸ್ತಕ ಅಂತ ಏನಾದರೂ ಎಕ್ಸಾಮಿಗೆ ಕೇಳಿದ್ರೆ ಅದು ಸಣ್ಣ ಕಥೆಗಳು, ನೆನಪಿರಲಿ. ಇನ್ನು 1910 ಬರೆದ ರಂಗನ ಮದುವೆ ಎಂಬ ಸಣ್ಣ ಕಥೆಗಳ ಸಂಗ್ರಹದಿಂದ ಹಿಡಿದುಕೊಂಡು ಅವರು ನಿಧನರಾಗುವುದಕ್ಕೆ ಕೆಲವೇ ತಿಂಗಳುಗಳಿಂದ ಪ್ರಕಟವಾದಂಥ ಮಾತುಗಾರ ರಾಮಣ್ಣ ಎಂಬ ಕೃತಿಯವರೆಗೆ ಅವರು ರಚಿಸಿದ ಒಟ್ಟು ಕೃತಿಗಳ ಸಂಖ್ಯೆ ಏನಪ್ಪಾ ಅಂದರೆ ಸರಿಸುಮಾರು 123. ನೆನಪಿರಲಿ ಸ್ನೇಹಿತರೆ. ಇನ್ನಿವರ ಸಣ್ಣ ಕಥೆಗಳು ಯಾವ್ಯಾವಪ್ಪ? ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ನವರ ಸಣ್ಣ ಕಥೆಗಳು ಯಾವುವು? ಅವ್ಯಾವಪ್ಪ ಅಂದರೆ ಸಣ್ಣ ಕಥೆಗಳು ರಂಗನ ಮದುವೆ, ಮಾತುಗಾರ ರಾಮ, ಇವು ಮೂರು ಏನಪ್ಪ ಅಂದರೆ ಸಣ್ಣ ಕಥೆಗಳು. ಇನ್ನು ನೀಳ್ಗತೆಗಳ ಬಗ್ಗೆ ನೋಡೋದಾದರೆ ಸುಬ್ಬಣ್ಣ, ಶೇಷಮ್ಮ, ಇವರೇನಪ್ಪ ಅಂದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ನವರು ಬರೆದಿರ್ತಕ್ಕಂಥ ನೀಳ್ಗತೆಗಳು. ಸಂಕಲನಗಳ ಬಗ್ಗೆ ನೋಡೋದಾದರೆ ಸ್ನೇಹಿತರೆ ಒಂದು ಲಿಸ್ಟ್ ಇದೆ, ಇಲ್ಲಿ ವಿಡಿಯೋವನ್ನು ಪಾಸ್ ಮಾಡಿ ಏನಪ್ಪ ಅಂತಂದರೆ ನೀವು ನೋಡಬಹುದು. ಇನ್ನು ಕಥಾ ಸಂಕಲನಗಳ ಬಗ್ಗೆ ನೋಡೋದಾದರೆ ಮೊಸರಿನ ಮಂಗಮ್ಮ, ಕಲ್ಮಾಡಿಯ ಕೋಣ, ನಿಜಗಲ್ಲಿನ ರಾಣಿ, ವೆಂಕಶಾಮಿಯ ಪ್ರಣಯ, ಜೋಗ್ಯಾರ ಅಂಜಪ್ಪನ ಕೋಳಿಕತೆ, ಇವಿಷ್ಟು ಏನಪ್ಪ ಅಂದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ನವರು ಬರೆದಿರ್ತಕ್ಕಂಥ ಕಥಾ ಸಂಕಲನಗಳು. ಇನ್ನು ವಿಮರ್ಶೆ ಸತಿ ಹಿತೈಷಿಣಿ ಗ್ರಂಥಮಾಲೆ ಮೊಟ್ಟ ಮೊದಲ ವಿಮರ್ಶಾ ಲೇಖನ, ಅಂಡರ್ಲೈನ್ ಮಾಡಿಕೊಳ್ಳ್ರಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ನವರ ಮೊಟ್ಟ ಮೊದಲ ವಿಮರ್ಶಾ ಲೇಖನ ಯಾವುದು ಅಂತ ನಿಮ್ಗೆ ಏನಾದರೂ ಪ್ರಶ್ನೆ ಬಂದರೆ ಸತಿ ಹಿತೈಷಿಣಿ ಗ್ರಂಥಮಾಲೆ ಅಂತ ಉತ್ತರಿಸಬಹುದು. ಅದೇ ರೀತಿ ಆದಿಕವಿ ವಾಲ್ಮೀಕಿ ವಿಚಾರ, ಭಾರತ ತೀರ್ಥ, ಸಾಹಿತ್ಯ ಪ್ರೇರಣಾ ವಿಮರ್ಶೆ, ಜನತೆಯ ಸಂಸ್ಕೃತಿ ಸಾಹಿತ್ಯ, ಇವಿಷ್ಟೇನಪ್ಪ ಅಂದರೆ ವಿಮರ್ಶೆ. ಇನ್ನು ಇವರ ಆತ್ಮಕಥೆ, ಇದು ಪ್ರತಿಯೊಂದಕ್ಕೆ ಏನಪ್ಪ ಅಂತಂದರೆ ಬಹಳಷ್ಟು ಕಡೆ ಕೇಳ್ತಾರೆ. ಏನಪ್ಪ ಅಂದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ನವರ ಆತ್ಮಕಥೆಯ ಹೆಸರೇನು? ಇದು ಪ್ರಶ್ನೆ ಬಂದೇ ಬರ್ತದೆ. ಭಾವ, ಎರಡೇ ಅಕ್ಷರ ಇದೆ, ನೆನಪಿರಲಿ ಭಾವ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ನವರ ಆತ್ಮಕಥನ ಇದು. ಇನ್ನು ಕಾದಂಬರಿಗಳು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ನವರು ಬರೆದಿರ್ತಕ್ಕಂಥ ಕಾದಂಬರಿಗಳು ಚನ್ನಬಸವನಾಯಕ, ಇದೇನಪ್ಪ ಅಂದರೆ ಬಿದನೂರು ನಾಯಕ ಮನೆತನದ 7 ಬೀಳಿನ ಒಂದು ಚಿತ್ರಣವನ್ನು ಬರೆದಿದ್ದಾರೆ. ಇನ್ನಿದು ಚಿಕ್ಕ ವೀರ ರಾಜೇಂದ್ರ ಏನಿದೆಯಲ್ಲ, ಇದು ಕೊಡಗಿನ ರಾಜಕೀಯ ಇತಿಹಾಸದ ದುರ್ವ್ಯವಸ್ಥೆಯ ಬಗ್ಗೆ ಒಂದು ಚಿತ್ರಣ ಇದೆ. ಅಂದರೆ ವ್ಯವಸ್ಥೆ ಯಾವ ಥರ ಹದಗೆಟ್ಟಿತ್ತು ಕೊಡಗಿನ ರಾಜಕೀಯ ಅಂತ ಅನ್ನೋದ್ರ ಬಗ್ಗೆ ಇದು ಈ ಕಾದಂಬರಿಯಲ್ಲಿ ಏನಪ್ಪ ಅಂತಂದರೆ ಕಾದಂಬರಿಯಲ್ಲಿ ಒಳಗೊಂಡಿದೆ ವಿಷಯ. ಇನ್ನು ಜೀವನ ಚರಿತ್ರೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ನವರು ಯಾರ್ಯಾರ ಜೀವನ ಚರಿತ್ರೆ ಏನಪ್ಪ ಅಂದರೆ ಬರೆದಿದ್ರು ಅಂತಂದರೆ ರವೀಂದ್ರನಾಥ್ ಠಾಕೂರ್, ಅದೇ ರೀತಿ ಶ್ರೀ ರಾಮಕೃಷ್ಣ, ಇಬ್ಬರದೇನಪ್ಪ ಅಂತಂತಂದರೆ ಜೀವನ ಚರಿತ್ರೆಯನ್ನು ಬರೆದಿದ್ರು. ಇನ್ನು ಪ್ರಬಂಧಗಳು, ಯಾವ್ಯಾವ ಪ್ರಬಂಧಗಳು ಬರೆದಿದ್ರು ಅಂದರೆ ಕನ್ನಡದ ಸೇವೆ, ವಿಮರ್ಶೆ, ಆನತೆಯ ಸಂಸ್ಕೃತಿ, ಜನಪದ ಸಾಹಿತ್ಯ, ಆರಂಭದ ಆಂಗ್ಲ ಸಾಹಿತ್ಯ, ಇವಿಷ್ಟು ಏನಪ್ಪ ಅಂದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ನವರು ಬರೆದಿರ್ತಕ್ಕಂಥ ಪ್ರಬಂಧಗಳಿವು. ಇನ್ನು ನಾಟಕಗಳ ಒಂದು ಲಿಸ್ಟ್ ಇದೆ, ದಯಮಾಡಿ ವಿಡಿಯೋವನ್ನು ಪಾಸ್ ಮಾಡಿ ನೋಡ್ಕೊಳ್ರಿ. ಯಾಕಂತಂದರೆ ನಾನು ಹೇಳ್ತಾ ಹೋದರೆ ಅದೇನಪ್ಪ ಅಂದರೆ ವಿಡಿಯೋದ ಲೆಂತ್ ಏನಪ್ಪ ಅಂದರೆ ಜಾಸ್ತಿ ಆಗ್ತದೆ, ಅದಕ್ಕಾಗಿ ವಿಡಿಯೋದ ಲೆಂತ್ ಕಡಿಮೆ ಮಾಡೋದಕ್ಕೋಸ್ಕರ ನಿಮಗೇನಪ್ಪ ಅಂದರೆ ವಿಡಿಯೋವನ್ನು ಪಾಸ್ ಮಾಡಿ ನೋಡ್ರಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ದಯಮಾಡಿ ವಿಡಿಯೋವನ್ನು ಪಾಸ್ ಮಾಡಿ ನೀವು ನೋಡ್ಕೊಳ್ಬೋದು ಸ್ನೇಹಿತರೆ. ಇನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ನವರು ಬರೆದಿರ್ತಕ್ಕಂಥ ಅನುವಾದ ಗ್ರಂಥಗಳು ಯಾವಪ್ಪ ಅಂತಂದರೆ ಕಿಂಗ್ ಲಿಯರ್, ದಿ ಟೆಂಪೆಸ್ಟ್ ಅಂದರೆ ಚಂಡಮಾರುತ, ಇದು ಟೆಂಪೆಸ್ಟ್, ಇದು ಇದ್ರ ಪ್ರಶ್ನೋತ್ತರಗಳಲ್ಲಿ ಕೇಳಿದ್ದೀನಿ, ನೆನಪಿರಲಿದೆ. ದಿ ಟೆಂಪೆಸ್ಟ್, ದ್ವಾದಶ ರಾತ್ರಿ, ಹ್ಯಾಮ್ಲೆಟ್, ಚಿತ್ರಾಂಗದ, ಇವೆಷ್ಟೇನಪ್ಪ ಅಂತಂದರೆ ಅನುವಾದ ಗ್ರಂಥಗಳು. ಇನ್ನು ಇಂಗ್ಲಿಷ್ ಗೆ ಅನುವಾದ ಯಾವ್ಯಾವ ಏನಪ್ಪಾ ಅಂತಂದ್ರೆ ಇಂಗ್ಲಿಷ್ ಗೆ ಅನುವಾದ ಮಾಡಿದ್ರು ಅಂತಂದ್ರೆ ಪಾಪ್ಯುಲರ್ ಕಲ್ಚರ್ ಇನ್ ಕರ್ನಾಟಕ, ಸುಬ್ಬಣ್ಣ, ದಿ ಮಹಾಭಾರತ ಎ ಸ್ಟಡಿ, ಸೇಯಿಂಗ್ಸ್ ಆಫ್ ಬಸವಣ್ಣ, ಇವಿಷ್ಟೇನಪ್ಪ ಅಂದ್ರೆ ಇಂಗ್ಲಿಷ್ಗೆ ಅನುವಾದ ಮಾಡಿರ್ತಕ್ಕಂಥ ಕೃತಿಗಳು. ಇನ್ನು ಸಂಪಾದನೆ ಎಂ ವಿಶ್ವೇಶ್ವರಯ್ಯ, ಸರ್ ಎಂ ವಿಶ್ವೇಶ್ವರಯ್ಯದೇನಪ್ಪ ಅಂತಂದ್ರೆ ಒಂದು ಸಂಪಾದನೆ ಇದೆ. ಪ್ರಶಸ್ತಿಗಳು ಸಾಹಿತ್ಯ ಕ್ಷೇತ್ರದಲ್ಲಿ ಇಷ್ಟೊಂದೇನಪ್ಪ ಅಂತಂತಂದ್ರೆ ಸಾಧನೆ ಮಾಡಿದ್ದಾರೆ. ನಾಟಕಗಳು, ಕಾದಂಬರಿಗಳು, ಕೃತಿಗಳು, ವಿಮರ್ಶೆ, ಪ್ರಬಂಧ ಇಷ್ಟೆಲ್ಲ ಏನಪ್ಪ ಅಂತಂದ್ರೆ ಮಾಡಿದ ಮೇಲೆ ಪ್ರಶಸ್ತಿ ಅಂತಂತೂ ಬಂದ ಬರಬೇಕಲ್ಲ. ಅದಕ್ಕಾಗಿ ಏನಪ್ಪ ಅಂದ್ರೆ ಏನೇನು ಪ್ರಶಸ್ತಿ ಪಡೆದುಕೊಂಡಿರುವಂತ ಇದೆ ಅಂತಂದ್ರೆ ಯಾವ ಪ್ರಶಸ್ತಿಗೆ ಏನಪ್ಪ ಅಂತಂದ್ರೆ ಭಾಜನರಾಗಿದ್ರು ಅಂತ ನೋಡೋದಾದ್ರೆ 1983ರಲ್ಲಿ ಇದನ್ನ 100% ನೆನಪಿಟ್ಕೊಳ್ರಿ. ಇದು ಯಾಕಂತಂದ್ರೆ ಎಲ್ಲಾ ಕಡೆ ಕೇಳುವಂತ ಪ್ರಶ್ನೆ, ಇದು ಎಲ್ಲಾ ಕಡೆ ಕೇಳುವಂತ ಪ್ರಶ್ನೆ ಇದು. ಅದಕ್ಕಾಗಿ ನೆನಪಿರಲಿದ 1983ರಲ್ಲಿ ಏನಿದೆಯಲ್ಲ ಚಿಕ್ಕ ವೀರ ರಾಜೇಂದ್ರ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿತ್ತು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ನವರಿಗೆ, ನೆನಪಿರಲಿ. ಇನ್ನು 1968ರಲ್ಲಿ ಸಣ್ಣ ಕಥೆಗಳಿಗೆ ಏನಪ್ಪಾ ಅಂತಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿತು. ಅದೇ ರೀತಿ 1974ರಲ್ಲಿ ಅಕಾಡೆಮಿಯ ಸದಸ್ಯರಾಗಿ ಆಯ್ಕೆಯಾದರು. ಇನ್ನು 1929ರಲ್ಲಿ ಬೆಳಗಾವಿಯಲ್ಲಿ ನಡೆದ 15ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದರು. ಅಂಡರ್ಲೈನ್ ಮಾಡಿಕೊಳ್ಳ್ರೆ 15ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರಿದ್ರು ಅಂತ ಏನಾದರೂ ಕೇಳಿದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ನವರಂತ ಉತ್ತರ ಬರಿಬಹುದು. ಇನ್ನು 1942ರಲ್ಲಿ ಹೈದರಾಬಾದ್ನಲ್ಲಿ ನಡೆದಿರ್ತಕ್ಕಂಥ ಭಾರತದ ಪ್ರಾಚ್ಯ ಸಮ್ಮೇಳನದ 11ನೇ ಅಧಿವೇಶನದ ಕನ್ನಡ ವಿಭಾಗದ ಅಧ್ಯಕ್ಷರಾಗಿದ್ದರು. ಇವೆಲ್ಲ ಏನಪ್ಪಾ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಮೇನ್ ಏನಪ್ಪಾ ಅಂತಂದ್ರೆ ಉಪಯೋಗವಾಗುವಂಥ ಮಾಹಿತಿ. ದಯಮಾಡಿ ಸ್ವಲ್ಪ ಏನಪ್ಪ ಅಂದರೆ ಕಾನ್ಸಂಟ್ರೇಷನ್ ಇಟ್ಟ ವಿಡಿಯೋವನ್ನು ನೋಡ್ರಿ. 1942ರಲ್ಲಿ ಏನಪ್ಪ ಅಂತಂದರೆ ಹೈದರಾಬಾದ್ನಲ್ಲಿ ನಡೆದಿರ್ತಕ್ಕಂಥ ಭಾರತದ ಪ್ರಾಚ್ಯ ಸಮ್ಮೇಳನದ ಏನಪ್ಪ ಅಂತಂದರೆ 11ನೇ ಅಧಿವೇಶನದ ಅಧ್ಯಕ್ಷರಾಗಿದ್ರಂತ. ಯಾವ ವಿಭಾಗದ? ಕನ್ನಡ ವಿಭಾಗದ ಏನಪ್ಪ ಅಂತಂದರೆ ಅಧ್ಯಕ್ಷರಾಗಿದ್ದರು ಅಂತ. ಇನ್ನು 1956ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಹಾಗೂ 1977ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಏನಪ್ಪ ಅಂತಂದರೆ ಡಾಕ್ಟರ್ ಆಫ್ ಲಿಟ್ರೇಚರ್ ಎಂಬ ಏನಪ್ಪ ಅಂತಂದ್ರೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಇನ್ನು ಪ್ರಶಸ್ತಿಗಳಾಯಿತು. ಇನ್ನು ಆಗಲೇ ನಾನು ಇದು ಆಲ್ರೆಡಿ ಹೇಳಿದ್ದೀನಿ ಬಿರುದುಗಳು ಯಾವಂತ, ಸಣ್ಣ ಕಥೆಗಳ ಜನಕ, ಆಮೇಲೆ ಕನ್ನಡದ ಆಸ್ತಿ. ಇವೆರಡು ಏನಪ್ಪ ಅಂದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ನವರು ಏನಪ್ಪ ಅಂದ್ರೆ ನವರಿಗಿದ್ದಿರ್ತಕ್ಕಂಥ ಬಿರುದುಗಳು. ಇನ್ನು ಇಷ್ಟು ಏನಪ್ಪ ಅಂತಂದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ನವರ ಬಗ್ಗೆ ಒಂದು ಮಾಹಿತಿಯಾಗಿತ್ತು. ಐ ಥಿಂಕ್ ಎಲ್ಲಾನು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಇನ್ನು ಕೊನೆಯದಾಗಿ ಪ್ರಶ್ನೋತ್ತರಗಳ ಏನಪ್ಪ ಅಂತಂದ್ರೆ ಒಂದು ಸ್ಲೈಡ್ ಇದು. ಶೇಕ್ಸ್ಪಿಯರ್ನ ಟೆಂಪೆಸ್ಟ್ ನಾಟಕವನ್ನು ಚಂಡಮಾರುತ ಎಂಬ ಹೆಸರಿನಲ್ಲಿ ಭಾಷಾಂತರಿಸಿದವರು ಯಾರು? ಇದಂತೂ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್. ಇಲ್ಲಿ ನಾನು ಇದು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ನವರ ಬಗ್ಗೆನೇ ಹೇಳಿದ್ದೀನಿ ಅಂತ ಅಂದ್ಕೊಂಡೇಸಿ ನೀವು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ನಂತ ಅನ್ಬೋದು. ಆದರೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಏನಪ್ಪ ಅಂತಂದರೆ ಕೇಳಿದರೆ ಇದನ್ನೇ ನೀವು ಕನ್ಫ್ಯೂಸ್ ಮಾಡ್ಕೋಬೇಕಾಗ್ತದೆ. ಅದಕ್ಕಾಗಿ ಕನ್ಫ್ಯೂಸ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ ಇದೆ. ಟೆಂಪೆಸ್ಟ್ ನಾಟಕವನ್ನು ಚಂಡಮಾರುತಕ್ಕೆ ಏನಪ್ಪ ಅಂತಂದರೆ ಅನುವಾದ ಮಾಡಿದ ಅನುವಾದ ಗ್ರಂಥಗಳದಾಗ ನಾನು ಹೇಳಿದ್ದೀನಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ನವ್ರದ ಒಂದು ಇದೇನಪ್ಪ ಅಂದ್ರೆ ಅನುವಾದ ಗ್ರಂಥ ಇದೆ. 1983ರಲ್ಲಿ ಭಾರತದ ಅತ್ಯುನ್ನತ ಸಾಹಿತ್ಯ ಜ್ಞಾನಪೀಠವನ್ನು ಪ್ರಶಸ್ತಿಯನ್ನು ಸ್ವೀಕರಿಸುವ ಮೂಲಕ ಕನ್ನಡ ಸಾಹಿತ್ಯವನ್ನು ಅಭಿವೃದ್ಧಿಪಡಿಸಿದ ಲೇಖಕರು ಯಾರು? ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ನವರು. ಎರಡನೇದು. ಮೂರನೇದು, ಈ ಪ್ರಶ್ನೆಗೆ ನಾನು ಉತ್ತರ ಹೇಳೋದಿಲ್ಲ, ನೀವೇನಪ್ಪ ಅಂತಂದರೆ ಇದಕ್ಕೆ ಕಮೆಂಟ್ನಲ್ಲಿ ಉತ್ತರವನ್ನು ಹಾಕಬೇಕು. ಈ ಕೆಳಗಿನವುಗಳಲ್ಲಿ ಯಾವುದು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ನವರು ಬರೆದ ನಾಟಕವಲ್ಲ? ನೋಡ್ರಿ, ನಾಟಕ ಅಲ್ಲ ಇದು. ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ನವರು ಬರೆದಿರ್ತಕ್ಕಂಥ ನಾಟಕ ಅಲ್ಲ ಇದು. ಅದು ಯಾವುದಪ್ಪ ಅಂತಂತಂದರೆ ನೋಡ್ರಿ, ಆಪ್ಷನ್ ಬಾನುಲಿ ದೃಶ್ಯಗಳು, ಪುರಂದರದಾಸ, ನಾರದ ಗರ್ವಭಂಗ, ಬಟ್ಟರ ಮರಗಳು. ಇವು ನಾಲ್ಕರದಾಗ ಏನಪ್ಪ ಅಂದ್ರೆ ಈ ನಾಲ್ಕು ನಾಟಕದಾಗ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ನವರದ ನಾಟಕ ಅಲ್ಲ ಇದು. ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ನವರು ಬರೆದಿರ್ತಕ್ಕಂಥ ನಾಟಕ ಅಲ್ಲ ಇದು. ಏನಪ್ಪಾ ಅಂದ್ರೆ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಏನಪ್ಪ ಅಂದ್ರೆ ಕಮೆಂಟ್ ಮಾಡ್ಬೋದು ಸ್ನೇಹಿತರೆ. ಇದಿಷ್ಟು ಏನಪ್ಪ ಅಂತಂತಂದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ನವರ ಒಂದು ಕಿರು ಪರಿಚಯವಾಗಿತ್ತು. ಐ ಥಿಂಕ್ ಕಿರು ಪರಿಚಯದಲ್ಲಿ ಎಲ್ಲವನ್ನು ಒಳಗೊಂಡಿದೆ ಅಂತ ನಾನು ಅನ್ಕೊತೀನಿ. ಸ್ನೇಹಿತರೆ, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯ್ತಪ್ಪ ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ, ಲೈಕ್ ಮಾಡೋದ್ರಿಂದ, ಶೇರ್ ಮಾಡೋದ್ರಿಂದ ಸ್ನೇಹಿತರೆ ನಿಮಗೆ ಯಾವುದೇ ತರದ ಹಾನಿ ಇಲ್ಲ, ಯಾವುದೇ ತರದ ಏನಪ್ಪ ಅಂತಂದ್ರೆ ಚಾರ್ಜ್ ಇರುವುದಿಲ್ಲ, ಫೀಲ್ ಫ್ರೀ ಫ್ರೀಯಾಗಿ ಏನಪ್ಪ ಅಂತಂದ್ರೆ ಇರ್ತದೆ. ಅದಕ್ಕಾಗಿ ಏನಪ್ಪ ಅಂದ್ರೆ ಅದರಾಗ ಜಿಪುಣತನ ತೋರಿಸಬೇಡ್ರಿ, ಯಾಕಂದ್ರೆ ಭಾಳ ಎಫರ್ಟ್ ಹಾಕಿ ವಿಡಿಯೋ ಮಾಡಿರ್ತೀನಿ, ಅದಕ್ಕಾಗಿ ಒಂದು ಲೈಕ್ ಅಂತೂ ಇರಲೇಬೇಕಾಗ್ತದೆ. ಲೈಕ್ ಇದ್ರೆ ಲೈಕ್ ಹಾಕ್ರಿ, ಡಿಸ್ಲೈಕ್ ಇದ್ರೆ ಡಿಸ್ಲೈಕ್ ಹಾಕ್ರಿ, ನೋ ವರಿ, ಯಾಕಂದರೆ ಅದು ನಿಮ್ಮ ಅನಿಸಿಕೆ, ನಾನು ಹೇಳಕ್ಕೆ ಬರೋದಿಲ್ಲ, ಅದು ನೀವು ಲೈಕೇ ಮಾಡಿರಿ ಅಂತ. ಫ್ರೆಂಡ್ಸ್ ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೆ ಏನಪ್ಪ ಅಂದರೆ ಶೇರ್ ಮಾಡಿರಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡದ ಹಾಗೆ ನೋಡಿ ನಮ್ಮೆಲ್ಲರಿಗೆ ಏನಪ್ಪ ಅಂದರೆ ನನ್ನ ಆತ್ಮೀಯ ವಂದನೆಗಳನ್ನು ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಕೊನೆಗಾಣಿಸ್ತಿದ್ದೀನಿ ಸ್ನೇಹಿತರೆ.